सद्य के एच डी देवेगौड़ कुटुंबदल्लि टिकेट फाइट सिक्कापटे जास्ती आद हागे कानता इदे बिकॉज आफ् भवानी रेवण्ण एच डी कुमारस्वामी अवरु बहळ जवाबदारियिंद पक्ष संघटनेगे ओत्तु कोट्टुकोंडु कार्यकर्तरन्नेल्ल विश्वासक्के तेगेदुकोंडु पंचरत्न कहळेयन्न ईगागले राज्यदाद्यंत मुळुगिस्ता इरुवाग इदोंदु दोड्ड तलेनोवागिदे टिकेट फाइट भवानी रेवण्ण अवर हेळिकेगळु कूड ओंदिष्टु इरुसुमुरुसु तरुवंतागिदे आदरे एच डी कुमारस्वामी कूड़ा भवानी रेवण्ण याको क्यारे अंतिल्ल डोंट केर अंतिदारे हासनदिंद टिकेट इल्ल अंत एच डी कुमारस्वामी हेळिदारे टिकेट इल्ल एंब संदेशद बळिकवू कूड़ा भवानी रेवण्ण इन्नु हिंदे सरदिल्ल अन्नोदु सद्यद इंट्रेस्टिंग न्यूज़ हासन क्षेत्रदल्लि बहळ चुरुकागि ಕೆಲಸ ಮಾಡ್ತಾ ಇದ್ದಾರೆ ಎಚ್ ಡಿ ರೇವಣ್ಣ ಪತ್ನಿ ಚುನಾವಣೆಗೋಸ್ಕರ ಟಿಕೆಟ್ ಫೈಟ್ ಬೆನ್ನಲ್ಲೇ ಭವಾನಿ ರೇವಣ್ಣ ಈಗ ಟೆಂಪಲ್ ರನ್ ಮುಂದುವರಿಸಿದ್ದಾರೆ ದೇವಾಲಯ ಉದ್ಘಾಟನೆ ಕಾರ್ಯಕ್ರಮ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕಾರ್ಯಕ್ರಮದಲ್ಲಿ ಭವಾನಿ ರೇವಣ್ಣ ಭಾಗಿಯಾಗಿದ್ದಾರೆ ಶ್ರೀ ಮಾಸ್ತಿಯಮ್ಮ ದೇವಸ್ಥಾನ ಉದ್ಘಾಟನೆಗೆ ಆಗಮಿಸಿದ್ದಾರೆ ಹಾಸನದ ಬುಸ್ತೇನಹಳ್ಳಿ ಗ್ರಾಮದಲ್ಲಿರುವಂತ ದೇವಸ್ಥಾನ ಇದು ಕುಮಾರಸ್ವಾಮಿ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ದಾರೆ ಭವಾನಿ ರೇವಣ್ಣ ದೇವೇಗೌಡರು ಚನ್ನಮ್ಮ ಹೆಸರಿನಲ್ಲೂ ಕೂಡ ಅರ್ಚನೆ ಮಾಡಿಸಿದ್ದಾರೆ ಓಕೆ ಅವರ ಕುಟುಂಬ ಅಂದ ಮೇಲೆ ಇದೆಲ್ಲ ಮಾಮೂಲು ಅದರಲ್ಲಿ ಏನ್ರಿ ಇದೆ ಅಂತ ಅನ್ಬೋದು ಆದರೆ ಯಾವಾಗ ಇವೆಲ್ಲ ಇಂಟರೆಸ್ಟಿಂಗ್ ಅನ್ಸುತ್ತೆ ಅಂತ ಹೇಳಿದ್ರೆ ರಾಜಕಾರಣ ಬೆರ್ತಾಗ ಬರಿ ಕುಟುಂಬ ಅಂತ ಹೇಳಿದಾಗ ಕುಟುಂಬ ಸದಸ್ಯರ ಮೇಲೆ ಅರ್ಚನೆ ಮಾಡಿಸೋದು ಅವರಿಗೆ ಒಳಿತಾಗಲಿ ಅಂತ ಕೇಳೋದು ಕುಟುಂಬ ಸದಸ್ಯರ ಎಲ್ಲರೂ ಆರೋಗ್ಯವಾಗಿರಲಿ ಖುಷಿ ಖುಷಿಯಾಗಿರಲಿ ಸಮೃದ್ಧಿಯಿಂದ ಬಾಳಲಿ ಅಂತ ನಾವು ಕೂಡ ಆಶಯ ವ್ಯಕ್ತಪಡಿಸೋಣ ಅದರ ಜನಹಿತ ಅಂತ ಬಂದಾಗ ರಾಜಕಾರಣ ಬೆಸೆದು ಎಲ್ಲ ಊಹಾಪೋಹಗಳಿಗೆ ರೆಕ್ಕೆ ಪುಕ್ಕ ಜಾಸ್ತಿಯಾಗಿ ಒಂದಿಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗುತ್ತೆ ಒಂದೇ ಪಕ್ಷದಲ್ಲಿ ಇದು ಚುನಾವಣೆ ಬಂದಾಗ ಬಹಳ ಸಹಜ ಟಿಕೆಟ್ ಫೈಟ್ ಅನ್ನೋದು ಎಲ್ಲ ಪಕ್ಷಗಳಲ್ಲೂ ಇದ್ದೇ ಇರುತ್ತೆ ರಾಷ್ಟ್ರೀಯ ಪಕ್ಷ ಆಗಿರಲಿ ಪ್ರಾದೇಶಿಕ ಪಕ್ಷ ಇರಲಿ ಯಾವುದೇ ಇರಲಿ ಆದರೆ ಈಗ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅಲಾರಿ ನಿಮ್ಮ ಮನೆ ಮಂದಿ ಎಲ್ಲ ಶಾಸಕರು ಸಂಸದರು ರಾಜ್ಯಸಭಾ ಸದಸ್ಯರು ಹಿಂಗೇ ಎಲ್ಲ ಪದವಿಗಳನ್ನು ಅಲಂಕರಿಸಿ ಇನ್ನೂ ಬೇಕು ಅಂತಿದಾರಲ್ಲ ಅನ್ನೋದು ಜನರಿಗೆ ಒಂದಿಷ್ಟು ಪ್ರಶ್ನೆ ಆಗಬಹುದು ಓಕೆ ಎಚ್ ಡಿ ಕೆ ಹೇಳಿಕೆಗೆ ಪ್ರತಿಕ್ರಿಯೆ ನೀಡೋಕೆ ಭವಾನಿ ರೇವಣ್ಣ ಇಷ್ಟಪಡ್ತಿಲ್ಲ ಸದ್ಯಕ್ಕೆ ಯಾರು ಏನೇ ಹೇಳಿದ್ರು ನಾನೇನು ಮಾತಾಡಲ್ಲ ಹಾಸನದ ಬುಸ್ತೇನಹಳ್ಳಿಯಲ್ಲಿ ಭವಾನಿ ರೇವಣ್ಣ ಈ ಹೇಳಿಕೆ ಕೊಟ್ಟಿದ್ದಾರೆ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಏನಿದೆ ನೋಡೋಣ ಅಂತ ಹೇಳಿದ್ದಾರೆ ಈ ಬಗ್ಗೆ ಮುಂದೆ ಮಾತನಾಡ್ತೀನಿ ಬಿಡಿ ಅಂತ ಭವಾನಿ ರೇವಣ್ಣ ಹೇಳ್ತಾ ಇದ್ದಾರೆ ಹಾಸನದ ಬುಸ್ತೇನಹಳ್ಳಿಯಲ್ಲಿ ಎಚ್ ಡಿ ರೇವಣ್ಣ ಅವರ ಪತ್ನಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಭವಾನಿ ರೇವಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿಕೆ ಕೊಟ್ಟಿದ್ದಾರೆ ನಾನು ಏನು ಪ್ರತಿಕ್ರಿಯೆ ಕೊಡಲ್ಲ ಅನ್ನೋದೇ ಒಂದು ಹೇಳಿಕೆ ಇನ್ನೂ ಒಂದು ವಾರ ಕಾದು ನೋಡಿ ಏನಾಗುತ್ತೆ ನೋಡೋಣ ಸದ್ಯಕ್ಕೆ ಯಾರು ಏನು ಹೇಳಿದ್ರು ನಾವು ಮಾತನಾಡಲ್ಲ ರೀ ಹಿರಿಯರ ಆಶೀರ್ವಾದ ದೇವರ ಆಶೀರ್ವಾದ ಏನಿದೆ ನೋಡೋಣ ಅಂದಿದ್ದಾರೆ ರಾಜಕೀಯ ಮಾತಾಡೋದಿಲ್ಲ ದೇವಸ್ಥಾನ ಕೆಲಸಕ್ಕೆ ಬಂದಿದ್ದೀನಿ ಇದನ್ನಷ್ಟೇ ನನ್ನ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಸಿಟಿ ರವಿ ಅವ್ರನ್ನ ಕೇಳ್ಬೇಕು ನಂಗೆ ಇನ್ನೂ ಏನು ವಿಷಯಗಳು ಅಷ್ಟು ಗೊತ್ತಿಲ್ಲ ಅದರಿಂದ ನೋಡೋಣ ಮುಂದೆ ತಿಳ್ಕೊಳ್ಳಿ ಜನರು ಈಗ ಜನರು ನಿಮ್ಮನ್ನ ಬಯಸ್ತಾ ಇದಾರೆ ಮೇಡಮ್ ಏನು ಮಾತಾಡಲ್ಲ ಅಂತ ಹೇಳ್ತಾನೆ ಬಹಳಷ್ಟು ಸಂದೇಶ ರವಾನೆ ಮಾಡಿದ ಹಾಗೆ ಈ ಕ್ಷಣಕ್ಕೆ ಅನಿಸ್ತಾ ಇದೆ ಯಾರೇ ನೋಡಿದ್ರು ಕೂಡ ನಮ್ಮ ಮಾತ್ರ ಓ ನ್ಯೂಸ್ ಅವ್ರು ಬಿಡ್ರಿ ನಿಮ್ಗೆಲ್ಲ ಹಂಗೆ ಕಾಣಿಸುತ್ತೆ ಅಂತ ಅನ್ಕೊಳ್ಳೋದು ಬೇಡ ಬೇರೆ ಯಾರೇ ಕೇಳಲಿ ಹಂಗೆ ಅನಿಸುತ್ತೆ ಯಾಕಂದರೆ ಟೈಮ್ ಹಂಗಿದೆ ಹೇಳ್ಬೋದಿತ್ತಲ್ಲ ಇಲ್ಲ ರೀ ನಾವು ಆಕಾಂಕ್ಷಿನೇ ಅಲ್ಲ ಅಂತ ಏನಾದರೂ ಹೇಳಿದ್ರಾ ಇಲ್ಲ ಮುಂದೆ ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮತ್ತೆ ಇಲ್ಲಿ ಅವ್ರ ಟಿಕೆಟ್ ಆಕಾಂಕ್ಷಿ ಅನ್ನೋದು ಖಚಿತವಾಗ್ತಾ ಇದೆ ಅನ್ನೋದು ಸದ್ಯದ ಅವರ ಮಾತಿನ ಹೇಳಿಕೆಯ ಸಾರಾಂಶ ಅಂತ ಮನುಷ್ಯರಾದವರು ಭಾವಿಸ್ತಾರೆ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ